ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಅರ್ಧ ವಾರ್ಷಿಕ ಪರೀಕ್ಷೆಯ ವಿಜ್ಞಾನ ಸಂ ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ನೀಲ ನಕ್ಷೆಯನ್ನು ನಾವು ತಿಳಿದುಕೊಳ್ತಾ ಇದ್ದೀವಿ ತುಂಬ ವಿದ್ಯಾರ್ಥಿಗಳು ನೀವು ಕೇಳಿದ್ರಿ ಮ್ಯಾಮ್ ಸೈನ್ಸ್ ಬ್ಲೂ ಪ್ರಿಂಟನ್ನು ಹಾಕಿ ಅಂತ ಹಾಗಾಗಿ ನಾನು ಇಂದಿನ ಈ ವಿಡಿಯೋದಲ್ಲಿ ನಾನು ವಿಜ್ಞಾನ ಬ್ಲೂ ಪ್ರಿಂಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾವು ಇಲ್ಲಿ ವಿಜ್ಞಾನ ನಿ ಬ್ಲೂ ಪ್ರಿಂಟಿಗೆ ಬಂದರೆ ಫಸ್ಟ್ ನಾವು ಜ್ಞಾನ ಗ್ರಹಣ ಮಟ್ಟಕ್ಕೆ ಉದ್ದಿಷ್ಟವಾದ ಪ್ರಾಮುಖ್ಯತೆ ಅಂದರೆ ವೆಯ್ಟೆಸ್ಟ್ ಆಬ್ಜೆಕ್ಟಿವ್ಸ್ ಆನ್ ದ ಬೇಸಿಸ್ ಆಫ್ ಕಾಗ್ನೆಟಿವ್ ಲೆವೆಲ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನಮಗೆ ಸ್ಮರಣೆಗೆ ಗ್ರಹಿಕೆಗೆ ಕೌಶಲ್ಯಕ್ಕೆ ಅನ್ವಯಕ್ಕೆ ಸೊ ಇದಕ್ಕೆ ನಾವು ಎಷ್ಟೆಷ್ಟು ಅಂಕಗಳನ್ನು ಕೊಡ್ತೀವಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಸ್ಮರಣೆಗೆ ಬಂದರೆ ಹದಿನಾರು ಅಂಕಗಳು ಅಂದರೆ ಶೇಕಡಾ ಇಪ್ಪತ್ತು ಪರ್ಸೆಂಟಷ್ಟು ಬರ್ತದೆ ಗ್ರಹಿಕೆಗೆ ನಲ್ವತ್ನಾಲ್ಕು ಪರ್ಸೆಂಟಷ್ಟು ಅಂಕಗಳು ಇರ್ತವೆ ಶೇಕಡಾವಾರು ಐವತ್ತೈದಾಗುತ್ತೆ ಸೊ ಕೌಶಲ್ಯಕ್ಕೆ ಹದಿನಾರು ಪ್ರಶ್ನೆಗಳು ಅಂದರೆ ಅಲ್ಲಿ ನಮಗೆ ಡಯಾಗ್ರಮ್ಸ್ ಬರ್ತದೆ ಮತ್ತು ರೇಡಯಾಗ್ರಾಮ್ಸಸ್ ಈಗ ನಿಮಗೆ ರೇ ಡಯಾಗ್ರಾಮ್ ಇಲ್ಲ ಸೊ ಡಯಾಗ್ರಮ್ಸ್ ಮಿದುಳಿನ ಚಿತ್ರ ಬರೀಲಿಕ್ಕೆ ಇರ್ಬೋದು ಅಥವಾ ಡೈನಮೊಗಳ ಚಿತ್ರವನ್ನು ಬರೀಲಿಕ್ಕೆ ಸೊ ಇಂತಹ ಒಂದು ಇದು ಕೌಶಲ್ಯಕ್ಕೆ ಬರ್ತವೆ ಸೊ ಅದು ಇಪ್ಪತ್ತು ಪರ್ಸೆಂಟೇಜ್ ಅಷ್ಟಿರುತ್ತೆ ಅನ್ವಯಕ್ಕೆ ನಿಮಗೆ ನಾಲ್ಕು ಅಂಕಕ್ಕೆ ಪ್ರಶ್ನೆಗಳು ಇರ್ತವೆ ಸೊ ನೆಕ್ಸ್ಟ್ ಬಂದು ಕಠಿಣತೆ ಅನುಸಾರ ಪ್ರಾಮುಖ್ಯತೆ ಅಂದರೆ ಟು ಡಿಫಿಕಲ್ಟಿ ಲೆವೆಲ್ ಸೊ ಯಾವ ಯಾವ ಲೆವೆಲಲ್ಲಿ ಕಠಿಣತೆ ಮಟ್ಟ ಹೇಗಿರುತ್ತೆ ಸುಲಭವಾಗಿರುತ್ತಾ ಅಥವಾ ಸಾಮಾನ್ಯನ ಅಥವಾ ಕಠಿಣದ ಅದು ಎಷ್ಟಿರುತ್ತೆ ಸೊ ಸುಲಭಕ್ಕೆ ಬಂದರೆ ನಮಗೆ ಮೂವತ್ತೆರಡು ಅಂಕಗಳಿರ್ತವೆ ಸಾಮಾನ್ಯಕ್ಕೆ ಬಂದಾಗ ನಲವತ್ತು ಅಂಕಗಳಿರ್ತವೆ ಸೊ ಕಠಿಣತೆಗೆ ಬಂದರೆ ನಮಗೆ ಎಂಟು ಅಂಕಗಳಿರ್ತವೆ ಸೊ ಒಟ್ಟಾರೆ ಎಂಬತ್ತು ಅಂಕಗಳು ಈ ರೀತಿ ಹಂಚಿಕೆಯಾಗಿರುತ್ತೆ ನೆಕ್ಸ್ಟ್ ಪ್ರಶ್ನಾವಾರು ಪ್ರಾಮುಖ್ಯತೆ ಅಂದರೆ ಯಾವ್ಯಾವ ರೀತಿಯ ಟೈಪ್ಸ್ ಆಫ್ ಕ್ವಶನ್ಸ್ ಇದೆ ಟು ಟೈಪ್ಸ್ ಆಫ್ ಕ್ವಶನ್ಸ್ ಸೊ ನಮಗಿಲ್ಲಿ ಬಂದಾಗ ಆಯ್ಕೆಯ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಇರ್ತವೆ ಅಂದರೆ ಅಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆಯ ಪ್ರಶ್ನೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಎಲ್ಲ ಒಂದೊಂದು ಅಂಕಗಳು ಸೊ ಒಟ್ಟಾರೆ ಎಂಟು ಪ್ರಶ್ನೆಗಳು ಎಂಟು ಅಂಕ ಸಿಗ್ತದೆ ನೆಕ್ಸ್ಟ್ ನಮಗೆ ಅತಿ ಕಿರು ಉತ್ತರ ಅಂದರೆ ಒನ್ ವರ್ಡ್ ಕ್ವಶನ್ ಆನ್ಸರ್ಸ್ ಅವು ಸಹ ನಮಗೆ ಎಂಟು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಸೊ ಒಟ್ಟಾರೆ ಎಂಟು ಅಂಕ ಸಿಗ್ತದೆ ಅದರ ನಂತರ ಕಿರು ಉತ್ತರ ಅಂದರೆ ಒನ್ ಸೆಂಟೆನ್ಸ್ ಟೂ ಸೆಂಟೆನ್ಸ್ ಆ ರೀತಿಯು ನಮಗೆ ಎಂಟು ಪ್ರಶ್ನೆಗಳಿರ್ತವೆ ಅದು ಎರಡು ಅಂಕದ ಪ್ರಶ್ನೆಗಳಿರ್ತವೆ ಸೊ ಒಟ್ಟಾರೆ ಹದಿನಾರು ಅಂಕ ಇರ್ತದೆ ನಂತರ ಲಾಂಗ್ ಆನ್ಸರ್ಸ್ ಟೈಪ್ ಒನ್ ಲಾಂಗ್ ಆನ್ಸರ್ಸ್ ಅಂದ್ರೆ ತುಂಬ ಲಾಂಗ್ ಆನ್ಸರ್ಸ್ ಅಲ್ಲ ಸೊ ಅದು ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಸೊ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತವೆ ಓಕೆನಾ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತವೆ ಸೊ ಒಟ್ಟಾರೆ ಇಪ್ಪತ್ತೇಳು ಅಂಕಗಳು ಅದೇ ರೀತಿ ನಮಗೆ ದೀರ್ಘ ಉತ್ತರ ಅಂದರೆ ಮೇ ಬಿ ಸೆವೆನ್ ಟು ಏಟ್ ಸೆಂಟೆನ್ಸ್ ಆರ್ ಸಮ್ ಟೈಮ್ ಟೆನ್ ಸೆಂಟೆನ್ಸ್ ಇರೋ ಅಂತ ಅಂದ್ರೆ ನಾಲ್ಕು ಅಂಕದ ಪ್ರಶ್ನೆಗಳು ಸೊ ಒಟ್ಟಾರೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಅಲ್ಲ ಆಪ್ಷನ್ಸ್ ಇರುತ್ತೆ ಸೊ ಒಟ್ಟಾರೆ ನೀವು ನಾಲ್ಕು ಪ್ರಶ್ನೆಗಳಿಗೆ ನೀವು ಅಟೆಂಡ್ ಮಾಡಬೇಕು ಸೊ ಒಟ್ಟಾರೆ ಹದಿನಾರು ಅಂಕಕ್ಕೆ ಇರ್ತದೆ ನಂತರ ದೀರ್ಘ ಉತ್ತರ ಐದು ಅಂಕದ ಒಂದೇ ಒಂದು ಪ್ರಶ್ನೆ ಇರುತ್ತೆ ಅದು ನಿಮಗೆ ವಿಜ್ಞಾನದಲ್ಲಿ ಭೌಗ ಭೌತಶಾಸ್ತ್ರ ರಸಾಯನಶಾಸ್ತ್ರ ಅಥವಾ ಜೀವಶಾಸ್ತ್ರ ಯಾವುದರಿಂದಲಾದರೂ ಆದರೂ ಸಹ ಬರುವಂಥ ಸಾಧ್ಯತೆಗಳು ಇರ್ತದೆ ಸೊ ಈ ರೀತಿ ನಿಮಗೆ ಒಟ್ಟಾರೆ ಎಂಬತ್ತು ಅಂಕಗಳಿರ್ತವೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಇರ್ತವೆ ಸೇಮ್ ಪ್ಯಾಟ್ರನ್ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಈವನ್ ಇನ್ ಸೋಷಿಯಲಲ್ಲೂ ಸಹ ಇದೇ ರೀತಿ ಪ್ಯಾಟ್ರನ್ ಇರುತ್ತೆ ಸೊ ನಂತರ ನಿಮಗೆ ಬರುವಂಥದ್ದು ಪಾಠಗಳು ಸೊ ಅಧ್ಯಾಯವಾರು ಯಾವ ರೀತಿ ಅಂಕಗಳನ್ನು ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೋಬೇಕು ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸೊ ಇದರಿಂದ ಒಂದು ಏಳು ಅಂಕಗಳಿಗೆ ಸೊ ಏಳು ಅಂಕನೇ ಬರುತ್ತೆ ಅಂತ ಹೇಳಲ್ಲ ಜಸ್ಟ್ ಒಂದು ಏಳು ಅಂಕಕ್ಕೆ ಅಥವಾ ಆರು ಐದು ಆ ರೀತಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಸೊ ಏಳು ಅಂಕಕ್ಕೆ ಬರುವ ಸಾಧ್ಯತೆಗಳಿರ್ತದೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಸೊ ಈ ಪಾಠದಿಂದ ಎಂಟು ಅಂಕಕ್ಕೆ ಬರ್ತದೆ ಲೋಹಗಳು ಮತ್ತು ಅಲೋಹಗಳಿಂದ ಹತ್ತು ಅಂಕಗಳು ಒಂಬತ್ತು ಅಂಕನೂ ಆಗ್ಬೋದು ಅಥವಾ ಹನ್ನೊಂದು ಅಂಕನೂ ಆಗ್ಬೋದು ಸೊ ಇದು ಅಪ್ರಾಕ್ಸಿಮೇಟ್ ಇದು ಕರೆಕ್ಟ್ ಆಗಿದೆ ಸೊ ಜೀವಕ್ರಿಯೆಗಳಿಂದ ಹತ್ತು ಅಂಕಗಳಿಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಿಂದ ಹದಿಮೂರು ಅಂಕಗಳು ಅದರಲ್ಲಿ ನಿಮಗೆ ನಾಲ್ಕು ಮಾರ್ಕ್ಸು ಮಿದುಳಿನ ಚಿತ್ರನೇ ಆಗಿರುತ್ತೆ ವಿದ್ಯುತ್ ಶಕ್ತಿ ಪಾಠದಿಂದ ಹದಿನೈದು ಅಂಕಗಳು ಸೊ ಇಲ್ಲಿ ಪ್ರಾಬ್ಲಮ್ಸ್ ಬರುವ ಬರ್ತವೆ ಸೊ ಪ್ರಾಕ್ಟೀಸ್ ಮಾಡಿ ವಿದ್ಯುತ್ ಪ್ರವಾಹ ಕಾಂತಿಯ ಪರಿಣಾಮಗಳು ಇಲ್ಲಿ ಹದಿಮೂರು ಅಂಕಕ್ಕೆ ಬರ್ತದೆ ಕೊನೆಗೆ ನಮ್ಮ ಪರಿಸರ ಪಾಠದಿಂದ ನಾಲ್ಕು ಅಂಕಗಳು ಸೊ ಒಟ್ಟಾರೆ ಎಂಬತ್ತು ಅಂಕಗಳಿಗೆ ಈ ರೀತಿ ಅಧ್ಯಾಯವಾರು ಹಂಚಿಕೆಯನ್ನು ಮಾಡಲಾಗಿದೆ ಸೊ ಇದಿಷ್ಟನ್ನು ನೀವು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸೊ ನೀವು ಆ ನಂತರ ಯಾವ ಲೆಸನ್ಗೆ ಎಷ್ಟು ವೆಯ್ಟೇಜ್ ಕೊಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್